ಏಳೇ ದಿನಕ್ಕೆ 100 ಕೋಟಿ ಕ್ಲಬ್ ಸೇರಿದ ಕನ್ನಡದ ಕಾಟೇರ್ ದರ್ಶನ್ ಅಭಿಮಾನಿಗಳಲ್ಲಿ ಸಡಗರ. ಕಾಟೇರ ಬಾಕ್ಸ್ ಆಫೀಸ್ ಕಲೆಕ್ಷನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಆರಾಧನಾ ರಾಮ್, ಜಗಪತಿ ಬಾಬು, ಶ್ರುತಿ, ಕುಮಾರ್ ಗೋವಿಂದ್, ಅವಿನಾಶ್ ಮುಂತಾದವರು ನಟಿಸಿರುವ ಕಾಟೇರ ಸಿನಿಮಾವು ಡಿ 29ರಂದು ತೆರೆಗೆ ಬಂದಿತ್ತು. ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಪ್ರದರ್ಶನ ಕಾಣುತ್ತಿದ್ದ ಈ ಸಿನಿಮಾವು ಕೊನೆಗೂ ಶತಕೋಟಿ ಕ್ಲಬ್ ಸೇರ್ಪಡೆಗೊಂಡಿದೆ. ಇದುವರೆಗಿನ ಕಲೆಕ್ಷನ್ ಮತ್ತು ದಾಖಲೆಗಳೇನು ಎಂಬುದರ ಬಗ್ಗೆ ಇಲ್ಲಿದೆ ಮಾಹಿತಿ. ಹೈಲೈಟ್ಸ್: ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಮಾಯಿ ಮಾಡುತ್ತಿರುವ ಕಾಟೇರ ಸಿನಿಮಾ. ಕಾಟೇರ ಸಿನಿಮಾದ ಮೂಲಕ ನಾಯಕಿಯಾದ ಮಾಲಾಶ್ರೀ ಪುತ್ರಿ ಆರಾಧನಾ ತೆರೆ ಕಂಡ 7 ದಿನಗಳಿಗೆ ಕಾಟೇರ ಸಿನಿಮಾವು 100 ಕೋಟಿ ಕ್ಲಬ್ ಸೇರಿಕೊಂಡಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 2024ರ ಹೊಸ ವರ್ಷಕ್ಕೆ ಭರ್ಜರಿ ಚಾಲನೆಯನ್ನೇ ನೀಡಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ ಕೊನೆಯಲ್ಲಿ ತೆರೆ ಕಂಡ ಕಾಟೇರ ಸಿನಿಮಾ ಹೊಸ ವರ್ಷದಲ್ಲಿ ಬಂಪರ್ ಬೆಳೆಯನ್ನೇ ತೆಗೆದಿದೆ. ಸಿನಿಮಾ ತೆರೆ ಕಂಡ 7 ದಿನಕ್ಕೆ 104.88 ಕೋಟಿ ರು ಗಳಿಸುವ ಮೂಲಕ 100 ಕೋಟಿ ಕ್ಲಬ್ ಸೇರ್ಪಡೆಯಾಗಿದೆ. 7ನೇ ದಿನ ಎಷ್ಟು ಗಳಿಕೆ ಆಯಿತು? ಮೊದಲ 6 ದಿನಗಳಿಗೆ ಕಾಟೇರ ಸಿನಿಮಾವು 95.36 ಕೋಟಿ ರು ಗಳಿಸಿತ್ತು. ಇದೀಗ ಮೊದಲ ವಾರಕ್ಕೆ ಸರಿಯಾಗಿ ಶತಕೋಟಿ ಕ್ಲಬ್ ಸೇರಿದೆ. 7ನೇ ದಿನ ಕಾಟೇರ ಸಿನಿಮಾವು 9.52 ಕೋಟಿ ರು ಗಳಿಸಿದ್ದು ಅಲ್ಲಿಗೆ ಕಾಟೇರ ಸಿನಿಮಾದ ಒಟ್ಟಾರೆ ಗಳಿಕೆ 104.88 ಕೋಟಿ ರು ತಲುಪಿದೆ. ಇವರೆಗೂ ಆಗಿರುವ ಶೋ ಎಷ್ಟು? ರಾಜ್ಯಾದ್ಯಂತ ಕಾಟೇರ ಸಿನಿಮಾವು ದಾಖಲೆ ಪ್ರದರ್ಶನ ಕಂಡಿದೆ. 1 ವಾರಕ್ಕೆ ಈ ಸಿನಿಮಾವು ಭರ್ತಿ 10,961 ಪ್ರದರ್ಶನ ಆಗಿದೆ. ಇದರಲ್ಲಿ ಮತ್ತೊಂದು ವಿಶೇಷವೆಂದರೆ 6/117 ಶೋಗಳು ಹೌಸ್ಫುಲ್ ಆಗಿವೆ. ಇದು ಕನ್ನಡ ಚಿತ್ರರಂಗದ ಮಟ್ಟಿಗೆ ಹೊಸ ದಾಖಲೆಯಾಗಿದೆ. 2023ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅಂತಹ ದೊಡ್ಡ ಲಾಭವೇನೂ ಆಗಿರಲಿಲ್ಲ. ಆದರೆ 2024ರ ಆರಂಭದಿಂದಲೂ ಸ್ಯಾಂಡಲ್ವುಡ್ ಸದ್ದು ಜೋರಾಗಿಯೇ ಇದೆ. ವಿದೇಶದಲ್ಲೂ ಕಾಟೇರ ತೆರೆಗೆ. ಕಾಟೇರ ಯಾವುದೇ ಪ್ಯಾನ್ ಇಂಡಿಯಾ ಟ್ಯಾಗ್ ಹೊತ್ತು ಬಂದ ಸಿನಿಮಾ ಅಲ್ಲ. ಇದು ಕಂಪ್ಲೀಟ್ ಆಗಿ ಕನ್ನಡದಲ್ಲೇ ತಯಾರಾಗಿ ಕನ್ನಡದಲ್ಲಿ ಮಾತ್ರ ತೆರೆ ಕಂಡ ಸಿನಿಮಾ. ಮೊದಲು ಕರ್ನಾಟಕ ಮತ್ತು ಬೇರೆ ಬೇರೆ ರಾಜ್ಯಗಳ ಒಂದಷ್ಟು ಸ್ಕ್ರೀನ್ಗಳಲ್ಲಿ ಮಾತ್ರ ಈ ಸಿನಿಮಾ ತೆರೆಗೆ ಬಂದಿತ್ತು. ಇದೀಗ ಜನವರಿ 5ರಿಂದ ಕಾಟೇರವನ ಆರ್ಭಟ ವಿದೇಶದಲ್ಲೂ ಶುರುವಾಗಿದೆ. ಅಲ್ಲದೆ ತಮಿಳು ಮತ್ತು ತೆಲುಗು ಭಾಷೆಗಳಿಗೆ ಡಬ್ ಮಾಡಿ ತೆರೆಗೆ ತರುವುದಕ್ಕೆ ಕಾಟೇರ ಚಿತ್ರತಂಡ ಪ್ಲಾನ್ ಮಾಡಿಕೊಳ್ಳುತ್ತಿದೆ. ಈ ಮಧ್ಯೆ ಪೈರಸಿ ಕಾಟ ಕೂಡ ಕಾಟೇರನಿಗೆ ತಟ್ಟಿದೆ. ಈ ಸಿನಿಮಾವನ್ನು ಪೈರಸಿ ಮಾಡುತ್ತಿದ್ದ ದೇವದುರ್ಗ ತಾಲೂಕಿನ ಗಂಗಾನಾಯಕ್ ತಾಂಡದ ಆರೋಪಿ ಮೌನೇಶ. ಮೌನೇಶ್ನನ್ನು ಈಗಾಗಲೇ ರಾಯಚೂರು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಮೌನೇಶ್ ಫೋನ್ ಪೇ ಮೂಲಕ 40 ರೂಪೀಸ್ ಪಡೆದು ಟೆಲಿಗ್ರಾಮ್ ಆಪ್ ಮೂಲಕ ಕಾಟೇರ ಸಿನಿಮಾದ ಲಿಂಕ್ ಕಳಿಸುತ್ತಿದ್ದ. ಮೌನೇಶ್ ವಿರುದ್ಧ ಕಾಪಿ ರೈಟ್ ಆಕ್ಟ್ 1957 ಹಾಗೂ ಭಾರತೀಯ ದಂಡ ಸಂಹಿತೆಯ ಕಲಂ 420 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಒಟ್ಟಿನಲ್ಲಿ ಏನೇ ಅಡೆತಡೆ ಬಂದರೂ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಪ್ರದರ್ಶನ ಕಾಣುತ್ತಿದೆ ಕಾಟೇರ ಸಿನಿಮಾ. ಸದ್ಯ 100 ಕೋಟಿ ಕ್ಲಬ್ ಸೇರಿರುವ ಈ ಸಿನಿಮಾವು ಈಗ 200 ಕೋಟಿ ರು ಕ್ಲಬ್ ಸೇರಲಿದೆ ಎಂದು ಫ್ಯಾನ್ಸ್ ಕಾಯುತ್ತಿದ್ದಾರೆ. ಅಂದಹಾಗೆ ತರುಣ್ ಸುಧೀರ್ ನಿರ್ದೇಶನ ಮಾಡಿರುವ ಕಾಟೇರ ಸಿನಿಮಾವನ್ನು ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣ ಮಾಡಿದ್ದಾರೆ. ಹಾಡುಗಳಿಗೆ ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ. ಛಾಯಾಗ್ರಹಣವನ್ನು ಸುಧಾಕರ್ ಎಸ್ ರಾಜ್ ಮಾಡಿದ್ದಾರೆ.